ವಿಜಯೇಂದ್ರಗೆ ಶಿಕಾರಿಪುರ ಕ್ಷೇತ್ರ ತ್ಯಾಗವನ್ನು ಮಾಡಿದಂಥ ವಿಎಸ್ವೈ ನಡೆಗೆ ವಿಶ್ವನಾಥ್ ಆಕ್ಷೇಪ. ಸೊ ಚುನಾವಣಾ ರಾಜ್ಯಕ್ಕೆ ಯಡಿಯೂರಪ್ಪ ನಿವೃತ್ತಿ ಘೋಷಿಸಿದ್ದಾರೆ, ಆದರೆ ಯಡಿಯೂರಪ್ಪನವರ ಅನುಭವ ರಾಜ್ಯಕ್ಕೆ ಅವಶ್ಯಕತೆ ಇದೆ ಅನ್ನುವಂಥ ಮಾತನಾಡಿದ್ದಾರೆ. ಮೋದಿ ವಂಶಪಾರ್ಯ ರಾಜಕೀಯ ಬೇಡ ಅಂತಿದ್ದಾರೆ. ಸೊ ಆದರೆ ಮೋದಿ ಮಾತನ್ನು ಯಾಕೆ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಯಡಿಯೂರಪ್ಪನವ್ರಿಗಾಗಿ ದುಡಿದ ಕಾರ್ಯಕರ್ತರಿದ್ದಾರೆ, ಅಂತಹ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡಿ ಅಂತ ಈಗ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ MLC ವಿಶ್ವನಾಥ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ನಿವೃತ್ತಿ ಘೋಷಣೆ ಮಾಡಿದ್ದು ಚುನಾವಣಾ ರಾಜಕಾರಣಕ್ಕೆ, ಬಟ್ ಅವರ ಅನುಭವದ ರಾಜಕಾರಣ ಪಕ್ಷಕ್ಕೂ ಬೇಕು, ಮುಂದೆ ಆಡಳಿತಕ್ಕೂ ಬೇಕಾಗ್ತದೆ. ಆದರೆ ಈಗಾಗಲೇ ಮೋದಿಯವರು ಒಂದು ವರ್ಷ ಆಯಿತು, ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಅವರು ನಾಗ್ಪುರಲ್ಲಿ IAS ಅಧಿಕಾರಿಗಳನ್ನ, ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ನ ಅಡ್ರೆಸ್ ಮಾಡ್ತಾ ಹೇಳಿದರು, ಡೈನಾಸ್ಟಿ ರೂಲ್ ಇಸ್ ಡೇಂಜರಸ್ ಟು ಡೆಮಾಕ್ರಸಿ, ವಂಶಪಾರಂಪರ್ಯದ ರಾಜಕಾರಣ ಆಡಳಿತ ಜನತಂತ್ರ ವ್ಯವಸ್ಥೆಯನ್ನು ಗೆದ್ದಲು ತಿಂತಾ ಇದೆ ಅಂತಕ್ಕಂಥ ಮಾತನ್ನ ಮೋದಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ. ನಾನಾದಮೇಲೆ ನನ್ನ ಮಗನಿಗೆ ಕೂಡ, ಅವನಾದಮೇಲೆ ಅವರ ಅಪ್ಪನಿಗೆ ಕೂಡ ಎತ್ತ. ಹಾಗಾದರೆ ಮೋದಿಯವರ ಮಾತುಗಳು ಯಾರಿಗೂ ಹಿಡಿಸ್ತಾ ಇಲ್ವೇ? ಮೋದಿಯವರ ಮಾತು ಯಾಕೆ ನಾವ್ಯಾರು ಗಂಭೀರವಾಗಿ ತಗೋತಾ ಇಲ್ಲ? ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರುಗಳು ಪ್ರಧಾನಮಂತ್ರಿ ಮೋದಿಯವರ ಮಾತುಗಳನ್ನು ಯಾಕೆ ಗಂಭೀರವಾಗಿ ತಗೋತಾ ಇಲ್ಲ? ಹಾಗಾಗಿ ನಿಜ ಬರಬೇಕು, ಬಟ್ ನಾವೇ ಅನೌನ್ಸ್ ಮಾಡಿಕೊಡ್ಬೋದು. ನಾನಾದಮೇಲೆ ನಮ್ಮ ಮಗ ನಿಂತ್ಕೊಳ್ತೇನೆ, ಕಣ್ರಿ ನಾವೇನಿದ್ರು ಮೋದಿಯವ್ರ ಮಾತು ಒಪ್ತೀವಿ. ಮೋದಿಯವರು ಏನು ಸಂದೇಶ ಸಾರ್ತಾ ಇದ್ದಾರೆ, ವಂಶಾವಳಿಯ ಆಡಳಿತ, ವಂಶಾವಳಿಯ ಜನಪ್ರತಿಯಾಗುವಂಥದ್ದು,